ಹಾಯ್ ಸ್ನೇಹಿತರೆ ನಮಸ್ಕಾರ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ಈ ತರಗತಿಯಲ್ಲಿ ಮತ್ತೊಂದು ನಮ್ಮ ಈ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂಬತ್ತನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಕಂಡು ಬಂದಿರತಕ್ಕಂಥ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ವಾಯುಗುಣ ಹಾಗೆ ಅದರ ಜೊತೆಗೆ ಕರ್ನಾಟಕದಲ್ಲಿ ಕಂಡು ಬಂದಿರತಕ್ಕಂಥ ಮಣ್ಣುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವಶನ್ಸ್ ಫ್ರಾಮ್ ದಿಸ್ ಒನ್ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಮೇಲೆ ಕ್ಲಿಕ್ ಮಾಡಿ ಈ ಕಂಪ್ಲೀಟ್ ವಿಡಿಯೋನ ತ್ರೀ ಸ್ಲಾಟ್ಗಳಲ್ಲಿ ಡಿಫ್ರೆನ್ಷಿಯೇಟ್ ಮಾಡಲಾಗಿದೆ ಏನಪ್ಪಾ ಅಂತ ನೋಡಿದ್ರೆ ಮೊದಲೇದಾಗಿ ಬಂದು ಕಂಪ್ಲೀಟ್ ಡಿಸ್ಕಷನ್ ಮಾಡೋದು ಒಂದನೇ ಸ್ಲಾಟ್ ಎರಡನೇ ಸ್ಲಾಟಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಟಾಪಿಕ್ಗಳ ಮೇಲೆ ಪ್ರಶ್ನೆಯನ್ನು ಚರ್ಚೆ ಮಾಡೋದು ದಟ್ ಈಸ್ ಸೆಕೆಂಡ್ ಸ್ಲಾಟ್ ಹಾಗೆ ತರ್ಡ್ ಆಗಿ ಬರ್ತಕ್ಕಂಥದ್ದು ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಟಾಪಿಕ್ ಮೇಲೆ ಒಂದು ಪ್ರಶ್ನೆಯನ್ನು ನಾನು ಕೇಳ್ತೀನಿ ಅದಕ್ಕೆ ನೀವು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಬೇಕು ಸೊ ವಿತೌಟ್ ಮೇಕಿಂಗ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ ಮೊದಲೇದಾಗಿ ಕರ್ನಾಟಕದ ವಾಯುಗುಣ ಅದರಲ್ಲಿ ವಾಯುಗುಣದ ಋತುಗಳು ಅಂತ ನಮ್ಮ ಹೆಡ್ಡಿಂಗ್ ಎಷ್ಟು ವಿಭಾಗವನ್ನು ಮಾಡಿದ್ದೀವಿ ವಾಯುಗುಣದ ಋತುಗಳನ್ನು ಕರ್ನಾಟಕದಲ್ಲಿ ಅಂತ ನೋಡಿದರೆ ನಾಲ್ಕು ಭಾಗಗಳನ್ನು ಮಾಡಿರ್ತಕ್ಕಂಥದ್ದು ಯಾವುದು ಗೊತ್ತಿರತಕ್ಕಂಥದ್ದೇ ಬೇಸಿಗೆ ಕಾಲ ಮಳೆಗಾಲ ಮಾನ್ಸೂನ್ ಮಾರುತಗಳ ನಿರ್ಗಮದ ಕಾಲ ಹಾಗೆ ಚಳಿಗಾಲ ಓಕೆ ನಾಲ್ಕು ಭಾಗಗಳನ್ನು ಮಾಡಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಜನ ಏನನ್ಕೊತಾರ ಮೂರು ಭಾಗಗಳು ಸರ್ ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಅಂತಾರೆ ನೋ ವಿ ಹ್ಯಾವ್ ಟು ಇನ್ಕ್ಲೂಡ್ ಒನ್ ಮೋರ್ ದಟ್ ಈಸ್ ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲ ಸೊ ಯಾವೆಲ್ಲ ಕಾಲಗಳಲ್ಲಿ ಮಳೆ ಯಾವ ರೀತಿಯಾಗಿ ಹಂಚಿಕೆ ಆಗ್ಯದ ಏನೇನು ಇಂಪಾರ್ಟೆನ್ಸ್ ಎಕ್ಸಾಮ್ ದೃಷ್ಟಿಯಿಂದ ಏನು ಕೇಳ್ತಾರೆ ಎಲ್ಲವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ನೆಕ್ಸ್ಟ್ ಸ್ಲೈಡ್ ಫಸ್ಟ್ ನಾವು ಆ ಋತುಮಾನಗಳ ಕಾಲಾವಧಿಯನ್ನು ನೋಡೋಣ ಬೇಸಿಗೆ ಕಾಲ ಕಂಡುಬರೋದು ಮಾರ್ಚಿಂದ ಮೇ ತನಕ ಓಕೆ ಮಳೆಗಾಲ ಕಂಡುಬರೋದು ಜೂನಿಂದ ಸೆಪ್ಟೆಂಬರ್ ತನಕ ಸದ್ಯಕ್ಕೆ ಏನು ನಡೀತಾ ಇದೆ ಮಳೆಗಾಲ ನಡೀತಾ ಇದೆ ಅಲ್ವಾ ನೆಕ್ಸ್ಟ್ ಮಾನ್ಸೂನ್ ನಿರ್ಗಮನದ ಕಾಲ ಓಕೆ ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲ ಇದು ಬರ್ತಕ್ಕಂಥದ್ದು ಅಕ್ಟೋಬರ್ ಮತ್ತು ನವಂಬರ್ ತಿಂಗಳಲ್ಲಿ ಹಾಗೆ ಚಳಿಗಾಲ ಇದು ಡಿಸೆಂಬರಿಂದ ಫೆಬ್ರವರಿ ತಿಂಗಳ ತನಕ ಇವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಲ್ಲ ಇದೇ ಒಂದು ಸ್ಕ್ರೀನಿಂದ ನಾವು ಒಂದು ಪ್ರಶ್ನೆಯನ್ನು ಎಫ್ ಡಿ ಎಕ್ಸಾಮಲ್ಲಿ ನೋಡಿದ್ದೀವಿ ಏನಪ್ಪಾ ಅಂತ ನೋಡಿದರೆ ಮಳೆಗಾಲದ ಕಾಲಾವಧಿಯನ್ನು ಕೇಳಿದ್ರು ಅವರು ಸೊ ಜೂನ್ ಜೂನಿಂದ ಸೆಪ್ಟೆಂಬರ್ ತನಕ ಮಳೆಗಾಲದ ಕಾಲಾವಧಿ ಸೊ ಈ ನಮ್ಮ ಅಪ್ಕಮಿಂಗ್ ಎಕ್ಸಾಮಲ್ಲಿ ಬೇರೆ ಕೇಳ್ಬೋದು ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗ್ತದೆ ಕರೆಕ್ಟ್ ಟೈಮ್ ಪೀರಿಯಡನ್ನು ನೆನ್ಪಿಟ್ಕೋಬೇಕು ಪ್ರತಿಯೊಂದು ತಿಂಗಳುಗಳನ್ನು ನೀವು ಇಲ್ಲಿ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಸ್ಲೈಡ್ ಸೊ ಬೇಸಿಗೆ ಕಾಲದಿಂದ ಆರಂಭ ಮಾಡ್ತಾ ಹೋಗೋಣ ಆ್ಯಸ್ ಯೂಶುವಲ್ ಬೇಸಿಗೆ ಕಾಲ ಅಂದ್ರೆ ಏನಿರ್ತದೆ ಅಲ್ಲಿ ಶಾಖ ಜಾಸ್ತಿ ಇರ್ತದೆ ದಟ್ ಇಸ್ ನಥಿಂಗ್ ಬಟ್ ಟೆಂಪರೇಚರ್ ಅಧಿಕವಾಗಿರ್ತಕ್ಕಂಥದ್ದು ಮೊದಲೇ ಪಾಯಿಂಟ್ ಅದೇ ಇದೆ ನೋಡಿ ಇಲ್ಲಿ ಈ ಕಾಲವು ಅತಿ ಶಾಖಯುಕ್ತವಾಗಿರ್ತಕ್ಕಂಥದ್ದು ಜನರಲ್ ಆಗಿ ಎಲ್ಲರಿಗೂ ಈ ಮಾಹಿತಿ ಗೊತ್ತಿರ್ತಕ್ಕಂಥದ್ದೇ ನೋ ನೀಡ್ ಟು ಎಕ್ಸ್ಪ್ಲೇನ್ ಸೆಕೆಂಡ್ ಪಾಯಿಂಟ್ ಏನದ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಈ ಶಾಖ ಅಥವಾ ಟೆಂಪರೇಚರ್ ಅಂತ ನೋಡಿದರೆ ಮಾರ್ಚ್ ತಿಂಗಳಿಂದ ಓಕೆ ಮಾರ್ಚ್ ತಿಂಗಳಿಂದ ರಾಜ್ಯಾದ್ಯಂತ ಟೆಂಪರೇಚರ್ ಹೆಚ್ಚಾಗುತ್ತಾ ಹೋಗುತ್ತದೆ ಅದು ಎರಡನೇ ಪಾಯಿಂಟ್ ಯಾವ ತಿಂಗಳಲ್ಲಿ ಹೈಯೆಸ್ಟ್ ನೋಡ್ತೀವಿ ಮಾರ್ಚಿಂದನೇನು ಇನ್ಕ್ರೀಸ್ ಆಗ್ತಾ ಹೋಗ್ತದೆ ದಟ್ ಈಸ್ ಫೈನ್ ಬಟ್ ಇನ್ ವಿಚ್ ಮಂತ್ ಇಟ್ ಈಸ್ ಹೈಯೆಸ್ಟ್ ಅದು ಮೇ ತಿಂಗಳಲ್ಲಿ ಸೊ ಮೇ ತಿಂಗಳಲ್ಲಿ ಗರಿಷ್ಠ ಮಟ್ಟವನ್ನು ತಲುಪುತ್ತದೆ ಕೇಳ್ಬೋದು ಯಾವ ತಿಂಗಳಲ್ಲಿ ಗರಿಷ್ಠ ಟೆಂಪರೇಚರನ್ನು ನಾವು ನೋಡ್ಬೋದು ನಮ್ಮ ಕರ್ನಾಟಕದಲ್ಲಿ ಅಂತ ಎಕ್ಸಾಮಲ್ಲಿ ಕೇಳಿದರೆ ನೆನಪಿಟ್ಕೊಳ್ಳಿ ಮೇ ತಿಂಗಳಲ್ಲಿ ಮೇ ಓಕೆ ನೆಕ್ಸ್ಟ್ ಪಾಯಿಂಟ್ ಯಾವ ಪ್ಲೇಸಲ್ಲಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಮೇ ತಿಂಗಳಲ್ಲಿ ಅನ್ನೋದು ಜಾಸ್ತಿ ಆಗ್ತದೆ ಗೊತ್ತಾಯಿತು ಬಟ್ ಯಾವ ಪ್ಲೇಸು ಕರ್ನಾಟಕದ ಯಾವ ಭಾಗದಲ್ಲಿ ಹೈಯೆಸ್ಟ್ ನೋಡ್ತೀವಿ ಎಸ್ ರಾಯಚೂರಿನಲ್ಲಿ ಹೈಯೆಸ್ಟ್ ನೋಡ್ತಕ್ಕಂಥದ್ದು ಸರಿ ಸುಮಾರು ನಲವತ್ತೈದು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ತನಕ ಹೋಗಿರೋದನ್ನು ನೋಡ್ತೀವಿ ಓಕೆ ರಾಯಚೂರಲ್ಲಿ ಸಾಮಾನ್ಯವಾಗಿ ನಲವತ್ತೈದು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿರುವುದು ಅತ್ಯಧಿಕವಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಈ ಬೇಸಿಗೆ ಕಾಲದಲ್ಲಿ ಗುಡುಗು ಸಹಿತ ಮಳೆ ಆಗ್ತದೆ ಗುಡುಗು ಸಿಡಿಲಿನ ಸಹಿತ ಮಳೆ ಆಗ್ತದೆ ಅಂದರೆ ಜಾಸ್ತಿ ಗುಡುಗು ಸಿಡಿಲು ಬರ್ತಾ ಇರ್ತದೆ ಅಂಥ ಸಮಯದಲ್ಲಿ ಮಳೆ ಆಗ್ತಾ ಇರ್ತದೆ ಅದನ್ನು ಏನಂತೇಳಿ ಕರಿತೀವಿ ನಾವು ಪರಿಸರನ ಮಳೆ ಅಂತೇಳಿ ಕರಿತೀವಿ ನೆನಪಿಟ್ಕೊಳ್ಳಿ ಪರಿಸರನ ಮಳೆ ಯಾವ ಒಂದು ಕಾಲದಲ್ಲಿ ಪರಿಸರನ ಮಳೆ ಆಗುತ್ತದೆ ಅಂತೆಲ್ಲಾದರೂ ಎಕ್ಸಾಮಲ್ಲಿ ಕೇಳಿದರೆ ಬೇಸಿಗೆ ಕಾಲದಲ್ಲಿ ಅಂತ ನಿಮಗೆ ಗೊತ್ತಿರಬೇಕು ಹೆಂಗಿರುತ್ತಪ್ಪ ಲಕ್ಷಣ ಅದರದು ಗುಡುಗು ಸಿಡಿಲುಗಳಿಂದ ಕೂಡಿರ್ತಕ್ಕಂಥ ಮಳೆ ಅದು ಹೋಪ್ ನಿಮಗೆ ಕ್ಲಿಯರ್ ಆಯಿತು ನೆಕ್ಸ್ಟ್ ಪಾಯಿಂಟ್ ಈ ಮಳೆ ಯಾವುದಕ್ಕೆ ಹೆಲ್ಪ್ ಆಗಿದೆ ಈ ಮಳೆ ಕಾಪಿ ಗಿಡಗಳು ಹೂ ಬಿಡಲು ಹೆಲ್ಪ್ ಆಗಿರ್ತಕ್ಕಂಥದ್ದು ಓಕೆ ಇದು ಕಾಪಿ ಓಕೆ ಸೊ ಇದು ಕಾಪಿ ಗಿಡಗಳು ಹೂ ಬಿಡಲು ಸಹಾಯಕಾರಿ ಅದಕ್ಕೋಸ್ಕರ ಇದಕ್ಕೆ ಏನಂತಾರೆ ಕಾಪಿ ಹೂ ಮಳೆ ಎಂದು ಕರೆಯುತ್ತಾರೆ ಕಾಪಿ ಹೂ ಮಳೆ ಎಂದು ಕರೆಯುತ್ತಾರೆ ಜೊತೆಗೆ ಮಾವಿನ ಹನಿಗೂ ಕೂಡ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಇದಕ್ಕೆ ಮಾವಿನ ಹುಯಿಲು ಕೂಡ ಅಂತೇಳಿ ಕರೀತಾರೆ ಎರಡು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಸ್ಲೈಡ್ ಇದಿಷ್ಟು ಮಾಹಿತಿ ಬೇಸಿಗೆ ಕಾಲದ ಬಗ್ಗೆ ನೆಕ್ಸ್ಟ್ ಹೋಗೋಣ ದಟ್ ಈಸ್ ಮಳೆಗಾಲ ಮಳೆಗಾಲವನ್ನು ಏನಂತ ಕರಿತೀವಿ ನಾವು ಇನ್ನೊಂದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಕರಿತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಏನಂತೀವಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಯಾಕಂ ಕರಿತೀವಿ ನೈಋತ್ಯದಿಂದ ಬೀಸ್ತಕ್ಕಂಥ ಮಾರುತಗಳು ಜಾಸ್ತಿ ಮಳೆಯನ್ನು ತರ್ತಾವಾ ಹೇಗೆ ಇದು ನಮ್ಮ ಭಾರತ ದೇಶ ಅಂತ ಅಂದ್ಕೊಳ್ಳಿ ಇಲ್ಲೇನು ಕಂಡು ಬರ್ತದ ಅರಬ್ಬಿ ಸಮುದ್ರ ಇಲ್ಲಿ ಏನು ಕಂಡು ಬರ್ತದ ಬಂಗಾಳ ಕೊಲ್ಲಿ ಈ ಭಾಗವನ್ನು ನಾವು ನೈಋತ್ಯ ಅಂತೇಳಿ ಕರಿತೀವಿ ಓಕೆ ಸೊ ನೈಋತ್ಯದಿಂದ ಬೀಸ್ತಕ್ಕಂಥ ಮಾರುತಗಳು ಹೆಂಗೆ ಬಂದಂಗಾಯ್ತು ಅರಬ್ಬಿ ಸಮುದ್ರದ ಮೇಲಿಂದ ಬಂದಂಗಾಯ್ತು ಅರಬ್ಬಿ ಸಮುದ್ರದ ಮೇಲಿಂದ ಬರ್ತದ ಅಂದರೆ ಅರ್ಥ ಬರೋ ಸಮಯದಲ್ಲಿ ನೀರನ್ನು ಹೊತ್ತುಕೊಂಡು ತರ್ತದ ಮಾರುತಗಳು ನೀರನ್ನು ಹೊತ್ತುಕೊಂಡು ಬರುತ್ತವೆ ಬಂದಂದ್ರೆ ಏನಾಗ್ತದೆ ಇಲ್ಲಿ ನಮ್ಮ ಪಶ್ಚಿಮ ಘಟ್ಟಗಳು ಇದು ಕರ್ನಾಟಕ ಅಂದರೆ ಇಲ್ಲಿ ಪಶ್ಚಿಮ ಘಟ್ಟಗಳದ ಪಶ್ಚಿಮ ಘಟ್ಟಗಳು ಏನು ಮಾಡ್ತಾವ ಈ ನೀರನ್ನು ಹೊತ್ತುಕೊಂಡು ತೆಗೆದುಕೊಂಡು ಬಂದಿರತಕ್ಕಂಥ ಮಾರುತಗಳನ್ನು ತಡೆದು ಅಲ್ಲೇ ಮಳೆಯನ್ನು ಸುರಿಯುವಂಗೆ ಮಾಡ್ತದ ಅದಕ್ಕೋಸ್ಕರ ಏನಂತ ಕರೀತಾರೆ ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಯಾಕೆ ಕರೀತಾರೆ ಅಂತ ಗೊತ್ತಾಯ್ತಲ್ಲ ಸೊ ಅರಬ್ಬಿ ಸಮುದ್ರದಿಂದ ಬರ್ತಕ್ಕಂಥ ಸಮಯದಲ್ಲಿ ನೀರನ್ನು ತೆಗೆದುಕೊಂಡು ಬರ್ತದೆ ಗಾಳಿ ಅದು ಏನಾಗ್ತದೆ ಈ ನಮ್ಮ ಪಶ್ಚಿಮ ಘಟ್ಟಗಳಿಗೆ ಬಡೆದು ಅಥವಾ ಸ್ಟಾಪ್ ಮಾಡ್ತದೆ ಪಶ್ಚಿಮ ಘಟ್ಟಗಳು ಸ್ಟಾಪ್ ಮಾಡಿ ಅಲ್ಲೇ ಮಳೆಯನ್ನು ಸುರಿಸ್ತದ ಅದಕ್ಕೋಸ್ಕರ ಇದನ್ನು ನಾವು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಅದನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ತೇವಭರಿತ ಮಾರುತಗಳನ್ನು ಮಲೆನಾಡು ಘಟ್ಟ ತಡೆದು ಅಧಿಕ ಮಳೆಯನ್ನು ಸುರಿಸುತ್ತದೆ ಮಲೆನಾಡು ಘಟ್ಟ ಇಸ್ ನಥಿಂಗ್ ಬಟ್ ವಾಟ್ ಅದೇ ನಮ್ಮ ಪಶ್ಚಿಮ ಘಟ್ಟಗಳೇ ಅಂತ ನಾವು ಹೇಳಬಹುದು ಸೊ ಆ ಒಂದು ಪಾಯಿಂಟನ್ನು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಪೂರ್ವದ ಕಡೆಗೆ ಹೋದಂತೆ ಮಳೆಯ ಪ್ರಮಾಣ ಕಡಿಮೆ ಓಕೆ ಯಾವ ರೀತಿ ಸೊ ಇದು ನಮ್ಮ ಕರ್ನಾಟಕ ಓಕೆ ಸೊ ಇಲ್ಲೇನು ಕಂಡು ಬರ್ತದೆ ನಮ್ಮ ಪಶ್ಚಿಮ ಘಟ್ಟಗಳು ಕಂಡು ಬರ್ತಾವೆ ಕಂಡು ಬಂದಂಥ ಸಮಯದಲ್ಲಿ ಏನಾಯ್ತು ಇಲ್ಲಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಬಂದವು ಇಲ್ಲಿರ್ತಕ್ಕಂಥ ಪರ್ವತ ನಮ್ಮ ಈ ಬೆಟ್ಟ ಗುಡ್ಡಗಳಿಗೆ ಟಚ್ ಆದವು ಟಚ್ ಆಗೇನು ಮಾಡಿಬಿಡ್ತು ಎಲ್ಲ ಮಳೆ ಹನಿಯನ್ನು ಇಲ್ಲೇ ಸುರಿಸ್ಬಿಡ್ತು ಓಕೆ ಅದು ಹೊತ್ಕೊಂಡು ಬಂದಿರತಕ್ಕಂಥ ಅರಬ್ಬಿ ಸಮುದ್ರದಿಂದ ತಂದಿರತಕ್ಕಂಥ ಎಲ್ಲ ನೀರು ಏನಾಯಿತು ಗಾಳಿಯಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಇಲ್ಲೇ ಖಾಲಿ ಆಯಿತು ಇಲ್ಲೇ ಖಾಲಿ ಆದ ಏನಾಗ್ತದೆ ಈ ಕಡೆ ಭಾಗಕ್ಕೆ ಹೋದಂಥ ಸಮಯದಲ್ಲಿ ಏನೂ ಇರೋದಿಲ್ಲ ಇಟ್ ಈಸ್ ಕಂಪ್ಲೀಟ್ಲಿ ಎಮ್ ಟಿ ಇರ್ತದೆ ಸೊ ಅದಕ್ಕೋಸ್ಕರ ಏನಂತಾರೆ ಪೂರ್ವದ ಕಡೆಗೆ ಹೋದಂತೆ ಮಳೆಯ ಪ್ರಮಾಣ ಕಡಿಮೆ ಏನೋ ಬೀಸದ ಪೂರ್ವದ ಕಡೆಗೂ ಬಟ್ ಅದರೊಳಗಡೆ ನೀರಿನಂಶ ಇರೋದಿಲ್ಲ ಎಲ್ಲ ಖಾಲಿಯಾಗಿರ್ತದೆ ಯಾಕೆ ಖಾಲಿಯಾಗಿರ್ತದೆ ಪಶ್ಚಿಮ ಘಟ್ಟಗಳಿಗೆ ಬಡದು ಎಲ್ಲವೂ ಅಲ್ಲೇ ಮಳೆಯಾಗಿಬಿಟ್ಟಿರ್ತದೆ ಮಳೆಯಾಗೋದು ನೆಕ್ಸ್ಟ್ ಮುಂದೆ ಹೋಗಬೇಕಾದ್ರೆ ಖಾಲಿ ಕೈಲಿ ಹೋಗ್ತದೆ ಯಾವುದು ನಮ್ಮ ಮಾರುತಗಳು ಅದಕ್ಕೆ ಪೂರ್ವದ ಕಡೆಗೆ ಹೋದಂತೆ ಮಳೆಯ ಪ್ರಮಾಣ ಕಡಿಮೆ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಎಕ್ಸಾಮಲ್ಲಿ ಕೇಳ್ಬೋದು ಪ್ರಶ್ ವಾಕ್ಯಗಳ ರೂಪದಲ್ಲಿ ಕೊಟ್ಟು ಕೂಡ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ ಹೈಯೆಸ್ಟ್ ಮಳೆಯನ್ನ ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂತ ನೋಡಿದ್ರೆ ನಾವು ಆಗುಂಬೆಯಲ್ಲಿ ಅದಕ್ಕೆ ಅಧಿಕ ಮಳೆ ಪಡೆಯುವ ಪ್ರದೇಶ ಅಂತೇಳಿ ಕರಿತೀವಿ ಅದ್ರ ಜೊತೆಗೆ ಇದನ್ನ ದಕ್ಷಿಣದ ಚಿರಾಪುಂಜಿ ಅಂತೇಳಿ ಕರೀತಾರೆ ದಕ್ಷಿಣದ ಚಿರಾಪುಂಜಿ ಯಾಕೆ ಚಿರಾಪುಂಜಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗುವುದನ್ನು ನೋಡ್ತೀವಿ ನಾವು ಓಕೆ ಅದೇ ರೀತಿಯಾಗಿ ಆಗುಂಬೆದಲ್ಲೂ ಆಗ್ತದೆ ಅದಕ್ಕೋಸ್ಕರ ಅದನ್ನು ದಕ್ಷಿಣದ ಚಿರಾಪುಂಜಿ ಅಂತೀವಿ ಸಿಂಪಲ್ ಅದನ್ನು ಹೊರತುಪಡಿಸಿದರೆ ಮತ್ತೆ ಎಲ್ಲೆಲ್ಲಿ ನೋಡ್ಬೋದಪ್ಪ ನಾವು ಮಳೆಗಾಲದಲ್ಲಿ ಅತ್ಯಧಿಕ ಮಳೆ ಅಂತ ನೋಡಿದರೆ ಭಾಗಮಂಡಲ ಹಾಗೆ ಹುಲಿಕಲ್ ಈ ಎರಡೂ ಪ್ಲೇಸ್ಗಳಲ್ಲಿ ಕೂಡ ಸಿಕ್ಕಾಪಟ್ಟೆ ಮಳೆಯನ್ನು ನಾವು ನೋಡ್ಬೋದು ನೆಕ್ಸ್ಟ್ ಪಾಯಿಂಟ್ ಹೈಯೆಸ್ಟ್ ಈ ಎಲ್ಲ ಜಾಗಗಳಲ್ಲಿ ಆದರೆ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಅದು ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳಿದಾರಾ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಚಿತ್ರದುರ್ಗದ ನಾಯಕನಹಟ್ಟಿ ಓಕೆ ಚಿತ್ರದುರ್ಗದ ನಾಯಕನಹಟ್ಟಿ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋಬೇಕು ಇದನ್ನು ನೀವು ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಆಗಿರ್ತದೆ ಎಕ್ಸಾಮಲ್ಲಿ ಕೇಳಿದಾರ ಸೂಪರ್ ಇಂಪಾರ್ಟೆಂಟ್ ನೆಕ್ಸ್ಟ್ ಸ್ಲೈಡ್ ನೆಕ್ಸ್ಟ್ ಸ್ಲೈಡ್ ಮತ್ತೇನಿದೆ ಈ ಮಳೆಗಾಲದ ಬಗ್ಗೆ ಅಂತ ನೋಡಿದರೆ ಈ ಕಾಲದಲ್ಲಿ ಹೆಚ್ಚಾಗಿ ಮೋಡ ಕವಿದ ವಾತಾವರಣ ಕಂಡುಬರುತ್ತದೆ ಎಂಥದ್ದು ಮೋಡ ಕವಿದ ವಾತಾವರಣ ಆಬ್ವಿಯಸ್ಲಿ ಇದನ್ನು ನಾವು ಡೇ ಟು ಡೇಲಿ ನೋಡೇ ನೋಡ್ತೀವಿ ಅಂತೀವಲ್ಲ ನಾವಲ್ಲಿಕ್ಕೂ ನಮ್ಮ ಪೇರೆಂಟ್ಸ್ ಎಲ್ಲ ಅಂತಿರ್ತಾರಲ್ಲ ಇವತ್ತು ಮೋಡ ಆಗ್ಯದ ಮಳೆ ಆಗೋ ಚಾನ್ಸಸ್ ಜಾಸ್ತಿ ಅದಪ್ಪ ಅಂದರೆ ಮೋಡ ಇದೆ ಅಂದರೆ ಮಳೆ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಸೊ ಯಾವಾಗ ಜಾಸ್ತಿ ಮೋಡವನ್ನು ಕಾಣ್ತೀವಿ ನಾವು ಮಳೆಗಾಲದಲ್ಲೇ ಕಾಣ್ತೀವಿ ಅದೇ ಪಾಯಿಂಟನ್ನು ಇಲ್ಲಿ ಕೊಟ್ಟಿದ್ದಾರಾ ಎಷ್ಟು ಮಳೆ ಬರ್ತದಪ್ಪ ಟೋಟಲ್ ಆಗಿ ನಮ್ಮ ಕರ್ನಾಟಕಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟೋಟಲ್ ಮಳೆ ಅಂತ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಆಫ್ ದ ಮಳೆಯನ್ನು ಕೊಡ್ತಕ್ಕಂಥದ್ದು ಇದು ನಮ್ಮ ಮಳೆಗಾಲ ಆಗಿರ್ತದೆ ವೆರಿ ಇಂಪಾರ್ಟೆಂಟ್ ಕೇಳ್ಬೋದು ಹೈಯೆಸ್ಟ್ ಮಳೆಯನ್ನು ತರ್ತಕ್ಕಂಥ ಕಾಲ ಯಾವುದು ಅಂತ ಕೇಳಿದರೆ ಮಳೆಗಾಲ ಶೇಕಡಾ ಎಂಬತ್ತರಷ್ಟು ಇದು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ಅಂದ್ಕೊಂಡ್ರೆ ನೀವು ಓಕೆ ಸೊ ಇದರಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಎಲ್ಲಿಂದ ಬರ್ತದಪ್ಪ ಅಂದರೆ ಕೇವಲ ಮಳೆಗಾಲದಿಂದನೇ ನಾವು ಮಳೆ ಬರೋದನ್ನು ನೋಡ್ತೀವಿ ಅದಕ್ಕೋಸ್ಕರ ಏನು ಮಳೆ ಬಂದರೆ ಏನಾಯಿತು ರೈತರಿಗೆ ಅನುಕೂಲ ಆಯಿತು ರೈತರಿಗೆ ಅನುಕೂಲವಾಯಿತು ಇಸ್ ನಥಿಂಗ್ ಬಟ್ ವಾಟ್ ಬೇಸಾಯಕ್ಕೆ ತುಂಬ ಅನುಕೂಲಕಾರಿ ಓಕೆ ಬೇಸಾಯಕ್ಕೆ ಏನು ಬೇಕು ಮೂಲ ಮಳೆನೇ ಬೇಕು ಮಳೆಯಿಂದನೇ ಬೆಳೆ ಇರ್ತಕ್ಕಂಥದ್ದು ಸೊ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆಗ್ತದೆ ಸೊ ಅದಕ್ಕೋಸ್ಕರ ಬೆಳೆ ಜಾಸ್ತಿ ಬರ್ತದೆ ಆ ಪಾಯಿಂಟನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೊ ಇದರಿಂದ ಈ ಒಂದು ಸ್ಕ್ರೀನ್ ಮೇಲೆ ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಪಾಯಿಂಟ್ ದಿಸ್ ಈಸ್ ದ ಒನ್ ಶೇಕಡಾ ಎಂಬತ್ತರಷ್ಟು ಮಳೆ ಬರುವುದು ನೆಕ್ಸ್ಟ್ ಸ್ಲೈಡ್ ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲ ಸೊ ಇವಾಗ ಏನ ಮಾಡಿದೀವಿ ಮಾನ್ಸೂನ್ ಮಾರುತಗಳು ಅಧ್ಯಯನ ಮಾಡಿದ್ವಿ ನಾವು ದಟ್ ಇಸ್ ನಥಿಂಗ್ ಬಟ್ ನೈಋತ್ಯ ಮಾನ್ಸೂನ್ ಮಾರುತಗಳು ಅದರ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾನ್ಸೂನ್ ನಿರ್ಗಮನದ ಕಾಲ ಇದನ್ನ ಏನಂತೇಳಿ ಕರೀತಾರಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕೂಡ ಕರೀತಾರ ಯಾಕೆ ಆ ರೀತಿ ಕರಿ ಕರೀತಾರ ಸೊ ಕನ್ಸಿಡರ್ ದಿಸ್ ಇಸ್ ಅವರ್ ಇಂಡಿಯಾ ಓಕೆ ಈ ಥರ ಇಂಡಿಯಾ ಇದೆ ಅಂದ್ಕೊಳ್ಳಿ ಈ ಒಂದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಏನಾಗ್ತದೆ ಅಂದರೆ ಮಾರುತಗಳು ಈ ಕಡೆಯಿಂದ ಬೀಸ್ತಾವ ಓಕೆ ಎಲ್ಲಿಂದ ಈ ಕಡೆಯಿಂದ ಈ ಕಡೆ ಅಂದ್ರೆ ಯಾವ ದಿಕ್ಕು ಇದು ಇದು ಈಶಾನ್ಯ ದಿಕ್ಕು ಅಲ್ವಾ ಸೊ ಇದ ಅದಕ್ಕೋಸ್ಕರ ಕರಿತೀವಿ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಕರಿತೀವಿ ಇಲ್ಲೇನದ ಭೂಭಾಗ ಅದ ಬಟ್ ನಾವು ನೈಋತ್ಯ ಮಾನ್ಸೂನ್ ಅಧ್ಯಯನ ಮಾಡ್ಬೇಕಂತ ಸಮಯದಲ್ಲಿ ಏನು ನೋಡಿದೀವಿ ಅರಬ್ಬಿ ಸಮುದ್ರದಿಂದ ಮಾರುತಗಳು ಬರೋದನ್ನ ನೋಡಿದ್ವಿ ಅದಕ್ಕೋಸ್ಕರ ಅವು ನೀರನ್ನು ಹೊತ್ತು ತೆಗೆದುಕೊಂಡು ಬರ್ತಾ ಇತ್ತು ಬಟ್ ಇಲ್ಲಿ ಭೂಭಾಗದಿಂದ ಬರ್ತಾ ಇದೆ ಭೂಭಾಗದಿಂದ ಬರ್ತಾ ಇದೆ ಅಂದರೆ ಇಲ್ಲಿ ಡೆಫಿನೆಟ್ಲಿ ನೀರಿನ ಅಂಶ ಕಡಿಮೆ ಇರ್ತದೆ ಆ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅವರು ಏನಂತ ಭೂಭಾಗದಿಂದ ಬೀಸೋದಕ್ಕಾಗಿ ಈ ಮಾರುತಗಳು ಮಳೆ ತರುವುದಿಲ್ಲ ನೀರ ಇಲ್ಲ ಅಂದಮೇಲೆ ಮಳೆಯಲ್ಲಿಂದ ಬರ್ತದೆ ಸೊ ದಟ್ ಈಸ್ ಕ್ವೈಟ್ ಕಾಮನ್ ಅಲ್ವಾ ಸೊ ಈಶಾನ್ಯ ಮಾರುತಗಳು ನಮಗೆ ಕಡಿಮೆ ಮಳೆಯನ್ನು ತರ್ತಾವ ನೈಋತ್ಯ ಮಾನ್ಸೂನ್ ಮಾರುತಗಳು ಹೆವಿ ಮಳೆ ತರ್ತಾವ ಯಾಕಂದ್ರೆ ಅವು ಎಲ್ಲಿಂದ ಬರ್ತಾವ ಅರಬ್ಬಿ ಸಮುದ್ರದಿಂದ ಬರ್ತಾವ ಅರಬ್ಬಿ ಸಮುದ್ರ ಅಂದರೆ ಏನು ಅದು ನೀರಿನ ಆಗರ ಡೆಫಿನೆಟ್ಲಿ ಅಲ್ಲಿ ಬರ್ತಕ್ಕಂಥ ಮಾರುತಗಳು ನೀರನ್ನು ತೆಗೆದುಕೊಂಡು ಬಂದೇ ಬರ್ತಾವ ಹೋಪ್ ನಿಮಗೆ ಅರ್ಥ ಆಯಿತು ಬಟ್ ಇನ್ನೊಂದು ಪಾಯಿಂಟ್ ಏನಿದೆ ಆದರೆ ಬಂಗಾಳ ಕೊಲ್ಲಿಯ ಮೇಲಿಂದ ಬೀಸುವ ಮಾರುತಗಳು ದಕ್ಷಿಣದಲ್ಲಿ ಸ್ವಲ್ಪ ಮಳೆಯನ್ನು ತರ್ತದ ಕೆಲವೊಂದಿಷ್ಟು ಮಾರುತಗಳು ಏನು ಮಾಡ್ತಾ ಏನು ಮಾಡ್ತಾವಪ್ಪ ಅಂದರೆ ಈಶಾನ್ಯ ಮಾರುತಗಳು ಬರಬೇಕಂತ ಸಮಯದಲ್ಲಿ ಬಂಗಾಳ ಕೊಲೆ ಮೇಲೆ ಹಾಯ್ದುಕೊಂಡು ಬಂದುಬಿಡ್ತಾವೆ ಬಂಗಾಳ ಕೊಲೆ ಮೇಲೆ ಹೈದ್ಕೊಂಡು ಬರ್ತಾವಂದರೆ ಏನಾಯಿತು ಬಂಗಾಳ ಕೊಲ್ಲಿ ಅದರಲ್ಲೂ ಕೂಡ ನೀರದ ನೀರಿನ ಮೇಲಿಂದ ಮಾರುತ ಬರ್ತದ ಅಂದರೆ ನೀರನ್ನು ಹೊತ್ಕೊಂಡೇ ಬರ್ತದ ಅದಕ್ಕೋಸ್ಕರ ನಾವು ದಕ್ಷಿಣದ ಕೆಲ ಭಾಗಗಳಲ್ಲಿ ಮಳೆ ಆಗೋದನ್ನು ನೋಡ್ತೀವಿ ಓಪ್ ನಮಗಿದು ಅರ್ಥ ಆಯಿತು ಅಂತ ಅನ್ಕೊಂತೀನಿ ನೆಕ್ಸ್ಟ್ ಟೋಟಲ್ ಆಗಿ ಎಷ್ಟು ಪರ್ಸೆಂಟ್ ಮಳೆಯನ್ನು ಕೊಡ್ತದಪ್ಪ ಈ ಮಾನ್ಸೂನ್ ನಿರ್ಗಮನ ಕಾಲ ಅಂತ ನೋಡಿದರೆ ಹನ್ನೆರಡು ಪರ್ಸೆಂಟ್ ಇದು ಮ ಈಶಾನ್ಯದಿಂದ ಬೀಸಿದರೂ ಕೂಡ ಹನ್ನೆರಡು ಪರ್ಸೆಂಟ್ ನಮಗೆ ಮಳೆಯನ್ನು ಕೊಡ್ತದೆ ಯಾಕಂತ ಗೊತ್ತಾಯ್ತಲ್ಲ ಬಂಗಾಳ ಕೊಲ್ಲಿಯಿಂದ ಕೂಡ ಬರ್ತಾ ಇರ್ತದೆ ಮಾರುತಗಳು ಬಂಗಾಳ ಕೊಲ್ಲಿಯ ಮೇಲೆಯೂ ಕೂಡ ಹಾಸಿ ಬರ್ತಾ ಇರ್ತದೆ ಹಾಯ್ದು ಬರ್ತಾ ಇರ್ತದೆ ಅದಕ್ಕೋಸ್ಕರ ಶೇಕಡ ಹನ್ನೆರಡು ಪರ್ಸೆಂಟ್ ಮಳೆ ತರ್ತದೆ ಹೋಪ್ ನಿಮಗೆ ಅರ್ಥ ಆಯಿತು ಬಟ್ ನೈಋತ್ಯ ಮಾನ್ಸೂನ್ ಮಾರುತಗಳು ಏಟಿ ಹೈಯೆಸ್ಟ್ ಅದು ಬಿಕಾಸ್ ಅದು ಅರಬ್ಬಿ ಸಮುದ್ರದಿಂದ ಬರೋದಕ್ಕೋಸ್ಕರ ನೆಕ್ಸ್ಟ್ ಸ್ಲೈಡ್ ನೆಕ್ಸ್ಟ್ ನಾವು ಚಳಿಗಾಲದ ಬಗ್ಗೆ ಇದನ್ನು ಮಾಡ್ತಾ ಹೋಗೋಣ ಚಳಿಗಾಲ ಅಂದರೆ ಏನು ಫುಲ್ ಟೆಂಪ್ರೇಚರ್ ಕಡಿಮೆ ಇರ್ತದೆ ಅಲ್ವಾ ಸೊ ಈ ಕಾಲದಲ್ಲಿ ಟೆಂಪ್ರೇಚರ್ ತುಂಬ ಕಡಿಮೆ ಸೊ ನಾವು ಎಲ್ಲ ಕಾಲಗಳ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಿರ್ತಕ್ಕಂಥದ್ದು ನಮಗೆ ಚಳಿಗಾಲದಲ್ಲಿ ಚಳಿ ಆಗೇ ಆಗ್ತದೆ ಯಾಕೆ ಆಗ್ತದ ಟೆಂಪರೇಚರ್ ಕಡಿಮೆ ಇರ್ತದೆ ಎಷ್ಟು ಇರ್ತದಪ್ಪ ಆನ್ ಆ್ಯನ್ ಎವರೇಜ್ ಆನ್ ಆ್ಯನ್ ಎವರೇಜ್ ಇಪ್ಪತ್ತೈದರಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ತನಕ ಇರೋದನ್ನು ನಾವು ಚಳಿಗಾಲದಲ್ಲಿ ನೋಡ್ತೀವಿ ನೆಕ್ಸ್ಟ್ ಪಾಯಿಂಟ್ ಕಡಿಮೆ ಟೆಂಪರೇಚರ್ ಇರುವ ಸಲುವಾಗಿ ಇದನ್ನು ಏನಂತ ಕರಿತೀವಿ ನಾವು ಚಳಿಗಾಲವನ್ನು ಕರ್ನಾಟಕ ಪ್ರವಾಸ ಮಾಸ ಅಂದರೆ ಪ್ರವಾಸ ಮಾಡಲಿಕ್ಕೆ ಅನುಕೂಲಕರ ಆಗಿರ್ತಕ್ಕಂಥದ್ದು ಬೇಸಿಗೆಯಲ್ಲಿ ಯಾರಾದರೂ ಪ್ರವಾಸಕ್ಕೆ ಹೋಗ್ತಾರಾ ಹೋಗ್ತಿರ್ಬೋದು ಕೆಲವೊಬ್ಬರು ಬಟ್ ಜನರಲ್ಲಾಗಿ ಎಲ್ಲರೂ ಯಾವಾಗ ಹೋಗ್ತಾರ ಚಳಿಗಾಲದಲ್ಲೇ ಹೋಗ್ತಾರ ಬೇಸಿಗೆಯಲ್ಲಿ ಹೋದರೆ ಏನಾಗ್ತದೆ ಆ ವಾತಾವರಣವನ್ನು ಎಂಜಾಯ್ ಮಾಡೋದಕ್ಕಿಂತ ನಾವು ಬೆವರಲ್ಲೇ ಸುಸ್ತಾಗಿ ಅಲ್ವಾ ಸೊ ಅದಕ್ಕೋಸ್ಕರ ಚಳಿಗಾಲದಲ್ಲಿ ಹೋದ್ರೆ ಏನಾಗ್ತದೆ ನಾವು ನೇಚರನ್ನು ಈಸಿಲಿಯಾಗಿ ಎಂಜಾಯ್ ಮಾಡ್ಬೋದು ಟೆಂಪ್ರೇಚರ್ ಕಡಿಮೆ ಇರ್ತದೆ ವಿ ವಿಲ್ ಫೀಲ್ ದ ವೆದರ್ ನೈಸ್ಲಿ ಅದಕ್ಕೋಸ್ಕರ ಇದನ್ನು ಕರ್ನಾಟಕದ ಪ್ರವಾಸ ಮಾಸ ಅಂತೇಳಿ ಕರೀತಾರ ಪ್ರಮುಖವಾಗಿ ಯಾವ ಭಾಗದಲ್ಲಿ ಕಡಿಮೆ ಆಗಿರ್ತದೆ ಟೆಂಪರೇಚರ್ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಅಂತ ನೋಡಿದಾಗ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಅತ್ಯಂತ ಕಡಿಮೆ ಆಗಿರೋದನ್ನು ನೋಡ್ತೀವಿ ಯಾವುದಾವುದು ನಮ್ಮ ವಿಜಯಪುರ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಬೀದರ್ ಆಗಿರ್ಬೋದು ಇಲ್ಲೆಲ್ಲ ಏನಿರ್ತದಲ್ಲ ಲೋಯೆಸ್ಟ್ ಟೆಂಪರೇಚರ್ ಇರ್ತದ ಓಕೆ ಲೋಯೆಸ್ಟ್ ಟೆಂಪರೇಚರ್ ಹಾಗೆಯೇ ಈ ಚಳಿಗಾಲದಲ್ಲಿ ಎಷ್ಟು ಪರ್ಸೆಂಟ್ ಮಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಶೇಕಡ ಒಂದು ಪರ್ಸೆಂಟ್ ಮಾತ್ರ ಅರ್ಥ ಆಗ್ತಾಯಿದೆ ನಿಮಗೆ ಅತ್ಯಂತ ಕಡಿಮೆ ಮಳೆ ಬರ್ತಕ್ಕಂಥದ್ದು ನಮಗೆ ಚಳಿಗಾಲದಲ್ಲಿ ಅನ್ನೋ ಪಾಯಿಂಟ್ ನಮಗೆ ಕ್ಲಿಯರ್ ಆಯಿತು ಇವಾಗ ಅಲ್ವಾ ಶೇಕಡ ಒಂದು ಪರ್ಸೆಂಟ್ ಮಾತ್ರ ಮಳೆಯನ್ನು ತರ್ತಕ್ಕಂಥದ್ದು ಈ ಚಳಿಗಾಲ ಸೊ ಇದರಿಂದ ನಾವು ನಾಲ್ಕನ್ನು ಕಂಪ್ಲೀಟಾಗಿ ಅಧ್ಯಯನ ಮಾಡಿದ್ದೀವಿ ಒಂದು ಬೇಸಿಗೆ ಕಾಲ ಆಮೇಲೆ ಮಾನ್ಸೂನ್ ಮಾರುತಗಳ ಕಾಲ ದಟ್ ಇಸ್ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಆಮೇಲೆ ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲ ಇವಾಗ ಚಳಿಗಾಲ ನಾಲ್ಕುದ್ರ ಬಗ್ಗೆ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ಸೊ ಇವಾಗ ನಮ್ಮ ನೆಕ್ಸ್ಟ್ ಸ್ಲೈಡಲ್ಲಿ ಆ ಮಳೆಯ ಪರ್ಸೆಂಟೇಜ್ ಬಗ್ಗೆ ಕೂಡ ಕೊಟ್ಟಿದ್ದೀವಿ ಏನೇನಂತ ಮತ್ತೊಂದು ಸರ್ತಿ ನೋಡ್ತಾ ಹೋಗೋಣ ಇಲ್ಲಿದೆ ನೋಡಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಎಕ್ಸಾಮಲ್ಲಿ ಆರ್ಡರ್ ಕೇಳ್ತಾರ ಅಸೆಂಡಿಂಗ್ ಆರ್ ಡಿಸೆಂಡಿಂಗಲ್ಲಿ ಅತಿ ಹೆಚ್ಚು ಮಳೆ ಯಾವ ಒಂದು ಕಾಲದಲ್ಲಿ ಬರ್ತದೆ ಸೀರಿಯಲ್ ಆಗಿ ಬರೀರಿ ಅಂದರೆ ಮೇಲಿಂದ ಕೆಳಗೆ ಅಥವಾ ಕೆಳಗಿಂದ ಮೇಲೆ ಅಂತ ಕೇಳ್ಬೋದು ನೆನ್ಪಿಟ್ಕೊಳ್ಳಿ ಮಳೆಗಾಲದಲ್ಲಿ ನಮ್ಗೆ ಎಷ್ಟು ಬರ್ತದೆ ಶೇಕಡಾ ಎಂಬತ್ತರಷ್ಟು ಮಳೆ ಬರ್ತದೆ ಮಾನ್ಸೂನ್ ನಿರ್ಗಮನ ಕಾಲದಲ್ಲಿ ಹನ್ನೆರಡು ಪರ್ಸೆಂಟ್ ಬರ್ತದೆ ಬೇಸಿಗೆ ಕಾಲದಲ್ಲಿ ಏಳು ಪರ್ಸೆಂಟ್ ಬರ್ತದೆ ಚಳಿಗಾಲದಲ್ಲಿ ಒನ್ ಪರ್ಸೆಂಟ್ ಟೋಟಲ್ ಟೋಟಲಾಗಿ ಹಂಡ್ರೆಡ್ ಆಗುತ್ತಾ ನೋಡೋಣ ಏಯ್ಟಿ ಟ್ವೆಲ್ ಸೆವೆನ್ ಒನ್ ಏಳು ಎರಡು ಒಂಬತ್ತು ಒಂದು ಹತ್ತು ಎಂಟು ಎರಡು ಹತ್ತು ಅಲ್ವಾ ಸೊ ಹಂಡ್ರೆಡ್ ಪರ್ಸೆಂಟ್ಗೆ ಈ ರೀತಿಯಾಗಿ ವಿಂಗಡಣೆ ಆಗಿರೋದನ್ನು ನೋಡ್ತೀವಿ ಆರ್ಡರ್ ಕೂಡ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಫಸ್ಟ್ ಬರೋದು ಸೆಕೆಂಡ್ ಬರೋದು ಥರ್ಡ್ ಬರೋದು ಆ್ಯಂಡ್ ಫೋರ್ತ್ ಬರ್ತಕ್ಕಂಥದ್ದು ಸೊ ನೆನಪಿಟ್ಕೊಳ್ಳಿ ಇದೇ ಒಂದು ಆರ್ಡ್ರಲ್ಲೇ ನೆನಪಿಟ್ಕೋಬೇಕು ನೀವು ಪ್ರಶ್ನೆಯನ್ನು ಕೇಳಬಹುದು ಎಕ್ಸ್ಪೆಕ್ಟೆಡ್ ಪ್ರಶ್ನೆ ಓಕೆ ನೆಕ್ಸ್ಟ್ ಮಳೆಯ ಹಂಚಿಕೆ ಯಾವ ರೀತಿ ಅದಪ್ಪ ನಮ್ಮ ಕರ್ನಾಟಕದಲ್ಲಿ ಅಂತ ನೋಡಿದರೆ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಅಧಿಕ ಮಳೆ ಓಕೆ ಟೋಟಲ್ ಕರ್ನಾಟಕದಲ್ಲಿ ಮಲೆನಾಡು ಜಾಗ ಇಲ್ಲದ ಹಾಗೆ ಕರಾವಳಿ ಇಲ್ಲದಲ್ಲಪ್ಪ ಅಲ್ಲಿ ಜಾಸ್ತಿ ಮಳೆ ಆಗೋದನ್ನ ನೋಡ್ತೀವಿ ಪೂರ್ವ ಮೈದಾನದ ಕಡಿಮೆ ಕಡಿಮೆ ಮಳೆ ಆಗೋದನ್ನ ನೋಡ್ತೀವಿ ಯಾಕಂತ ಆಲ್ರೆಡಿ ನಮಗೆ ಗೊತ್ತಾಯಿತು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಎಲ್ಲ ಮಳೆ ಆಗಿ ಹೋಗ್ಬಿಟ್ಟಿರ್ತದೆ ಮುಂದೆ ಬರ್ತಕ್ಕಂಥ ಮಾರುತಗಳು ನಮಗೆ ಮಳೆ ತರೋದು ತುಂಬ ಕಡಿಮೆ ಸೊ ಈ ರೀತಿ ಅಸಮಾನ ಮಳೆಯಿಂದಾಗಿ ಏನಾಗ್ತದೆ ಬರಗಾಲ ಮತ್ತು ಪ್ರವಾಹ ಸಂಭವಿಸುತ್ತದೆ ಸೊ ಇದಿಷ್ಟು ಮಳೆಯ ಹಂಚಿಕೆ ಬಗ್ಗೆ ಆಗಿರ್ತಕ್ಕಂಥ ಮಾಹಿತಿ ನೆಕ್ಸ್ಟ್ ಪಾಯಿಂಟ್ ಕರ್ನಾಟಕದ ಮಣ್ಣುಗಳು ದಟ್ ಈಸ್ ಸ್ವೈಲ್ ಓಕೆ ಇದರ ಮೇಲೂ ಕೂಡ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಕರ್ನಾಟಕದ ಮಣ್ಣುಗಳ ಬಗ್ಗೆ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಸಾಯಿಲ್ ಮಣ್ಣು ಅಂದರೆ ಏನು ಭೂಮಿಯ ಮೇಲಿನ ತೆಳುವಾದ ಪದರೆಯ ಮಣ್ಣು ನಮ್ಮ ಕಣ್ಣಿಗೆ ಏನು ಕಾಣ್ತದ ಅದೆಲ್ಲ ಮಣ್ಣು ಅಂತ ಹೇಳ್ತೀವಿ ನಾವು ಅಲ್ವಾ ಸೊ ಭೂಮಿಯ ಮೇಲೆ ಕಾಣುವ ತೆಳುವಾದ ಪದರನ್ನು ಮಣ್ಣು ಅಂತೇಳಿ ಕರಿತೀವಿ ಹಾಗೆ ನಾವು ಈ ನೈನ್ತ್ ಸೋಷಿಯಲ್ ಸೈನ್ಸಲ್ಲಿ ಯಾವೆಲ್ಲ ಮಣ್ಣುಗಳ ಬಗ್ಗೆ ಅಧ್ಯಯನ ಮಾಡ್ತೀವಂದರೆ ಕೆಂಪು ಮಣ್ಣು ಕಪ್ಪು ಮಣ್ಣು ಜಂಬಿಟ್ಟಿಗೆ ಹಾಗೆ ಕರಾವಳಿ ಮಣ್ಣು ಈ ನಾಲ್ಕು ಮಣ್ಣುಗಳ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಅವುಗಳ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಏನು ಕೊಟ್ಟಿದ್ದೀವಿ ಇನ್ನೊಂದು ಪಾಯಿಂಟ್ ಇದೆ ನೋಡಿ ಕೃಷಿ ಅಭಿವೃದ್ಧಿಗೆ ಫಲವತ್ತಾದ ಮಣ್ಣು ಅವಶ್ಯಕ ಮಣ್ಣು ಬಹಳ ಇಂಪಾರ್ಟೆಂಟ್ ಆಗ್ತದೆ ರೈತರಿಗೆ ಫಲವತ್ತತೆಯಿಂದ ಕೂಡಿದ್ರೆ ಮಾತ್ರ ನಾವು ಉತ್ತಮವಾಗಿರ್ತಕ್ಕಂಥ ಫಸಲನ್ನು ತೆಗಿಲಿಕ್ಕೆ ಸಾಧ್ಯ ಅದ ಸಪೋಸ್ ಮಳೆ ಎಷ್ಟು ಬೇಕಾದರೂ ಆಗಲಿ ಮಣ್ಣು ಸರಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ಸೊ ಯಾವುದೇ ಬೆಳೆಯನ್ನು ಬೆಳೆಯೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಏನಂತೀವಿ ಕೃಷಿ ಅಭಿವೃದ್ಧಿಗೆ ಫಲವತ್ತಾದ ಮಣ್ಣು ಅತ್ಯವಶ್ಯಕ ಓಕೆ ನಮ್ಮ ಪೇರೆಂಟ್ಸ್ ಕೂಡ ಈ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿದ್ದಾರೆ ನೋಡ್ಬೋದು ಕೆಲವೊಂದು ಟೈಮ್ ನಮ್ಮ ಭೂಮಿಗಳು ಫಲವತ್ತಾಗಿರಲಿಲ್ಲ ಅಥವಾ ಸರಿಯಾದ ಪ್ರಮಾಣದಲ್ಲಿ ಫಸಲನ್ನು ಕೊಡಿಲ್ಲ ಅಂದರೆ ಏನು ಮಾಡ್ತಾರೆ ರೈತರು ಬೇರೆ ಪ್ರದೇಶದಿಂದ ಪರ್ಟಲ್ ಆಗಿರ್ತಕ್ಕಂಥ ಸಾಯಿಲ್ ಬೇರೆ ಜಾಗದಲ್ಲಿ ಎಲ್ಲಿರ್ತದ ಅದನ್ನು ನೋಡಿಬಿಟ್ಟು ಅಲ್ಲಿಂದ ಟ್ರ್ಯಾಕ್ಟರ್ಗಳಲ್ಲಿನೋ ಜೆ ಸಿ ಬಿಗಳಲ್ಲಿನೋ ಆ ಮಣ್ಣನ್ನು ಏನು ಮಾಡ್ತಾರೆ ತಮ್ಮ ಹೊಲಗಳಿಗೆ ತಂದು ಯಾಕೆ ಹೇಳಿ ನಮ್ಮ ಭೂಮಿನೂ ಫಲವತ್ತಾಗಲಿ ಫಲವತ್ತಾದರೆ ಜಾಸ್ತಿ ಫಸಲನ್ನು ನಾವು ಪಡೆದುಕೊಳ್ಬಹುದು ಅಲ್ವಾ ಸೊ ಮಣ್ಣು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನಮ್ಮ ಫಾರ್ಮರ್ಸ್ಗೆ ನೆಕ್ಸ್ಟ್ ಲೈಡ್ ಮೊದಲೇದಾಗಿ ಏನು ಕೊಟ್ಟಿದ್ದು ನಾವು ಕೆಂಪು ಮಣ್ಣಿನ ಬಗ್ಗೆ ದಟ್ ಇಸ್ ನತಿಂಗ್ ಬಟ್ ರೆಡ್ ಸಾಯಿಲ್ ಕೆಂಪು ಮಣ್ಣು ಈ ಮಣ್ಣಿನೊಳಗೆ ಇರತಕ್ಕಂಥ ಅಂಶಗಳು ಯಾವುದು ಈ ಮಣ್ಣಿನಲ್ಲಿ ಗ್ರಾನೈಟ್ ನೀಸ ಮತ್ತು ಕಬ್ಬಿಣದ ಆಕ್ಸೈಡ್ ಇರ್ತದೆ ಈ ಎಲ್ಲದರಲ್ಲಿ ಈ ಪಾಯಿಂಟ್ ಇಂಪಾರ್ಟೆಂಟ್ ಕಬ್ಬಿಣದ ಆಕ್ಸೈಡ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ಯಾಕೆ ಹೇಳಿ ಈ ಕಬ್ಬಿಣದ ಆಕ್ಸೈಡ್ ಇರೋದ್ರ ಸಲುವಾಗಿಯೇ ಈ ಮಣ್ಣು ಕೆಂಪಾಗಿ ಕಾಣುತ್ತದೆ ದಟ್ ಇಸ್ ವಾಟ್ ವೈ ಹ್ಯಾವ್ ಗಿ ಒನ್ ಇಯರ್ ಕಬ್ಬಿಣದ ಆಕ್ಸೈಡ್ ಪರಿಣಾಮದಿಂದ ಈ ಮಣ್ಣು ಕೆಂಪಾಗಿ ಕಾಣುತ್ತದೆ ಇದನ್ನು ಎಕ್ಸಾಮಲ್ಲಿ ಕೇಳಿದಾರ ನೆನಪಿಟ್ಟುಕೊಳ್ಳಿ ಇಂಪಾರ್ಟೆಂಟ್ ಕೆಂಪು ಮಣ್ಣು ಕೆಂಪಾಗಿರಲು ಕಾರಣವೇನು ಅಂತ ಕೇಳಿದಾರ ಓಕೆ ನೆನಪಿಟ್ಟುಗಳ ರೀಸನ್ ಈಸ್ ಬಿಕಾಸ್ ಆಫ್ ದ ಕಬ್ಬಿಣದ ಆಕ್ಸೈಡ್ ನೆಕ್ಸ್ಟ್ ಪಾಯಿಂಟ್ ಈ ಮಣ್ಣಿನಲ್ಲಿ ಹೆಚ್ಚು ಸುಣ್ಣ ಮತ್ತು ಉಪ್ಪಿನ ಅಂಶ ಕಂಡುಬರುತ್ತದೆ ಏನದ ಅಂತ ಈ ಮಣ್ಣಿನೊಳಗಡೆ ಹೆಚ್ಚು ಸುಣ್ಣ ಮತ್ತು ಉಪ್ಪಿನ ಅದ ಅಂತ ಸೊ ಉಪ್ಪಿನ ಅಂಶ ಇತ್ತು ಸುಣ್ಣ ಇತ್ತು ಸೊ ಅದು ಬೆಳೆಯನ್ನು ಬೆಳೀಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಮಣ್ಣು ಡೆಫಿನೆಟ್ಲಿ ನಾಟ್ ಇದೆಲ್ಲ ಇತ್ತಂದರೆ ನಾವು ಉತ್ತಮವಾಗಿರ್ತಕ್ಕಂಥ ಮಣ್ಣು ಅಂತ ಹೇಳೋಕ್ಕಾಗಲ್ಲ ಬೆಳೆ ಬೆಳಿಬೋದು ಬಟ್ ನಾಟ್ ಅಪ್ ಟು ದ ಮಾರ್ಕ್ ಓಕೆ ಹಾಗೆ ಸಾವಯವ ಅಂಶಗಳು ಕೂಡ ಕಡಿಮೆ ಸಾವಯವ ಅಂಶಗಳು ಎಲ್ಲೆಲ್ಲಿ ಜಾಸ್ತಿ ಇರ್ತದಲ್ಲ ಆ ಮಣ್ಣನ್ನು ನಾವು ಉತ್ತಮ ಮಣ್ಣು ಅಂತ ಹೇಳ್ತೀವಿ ರೆಡ್ ಅವ್ರೇನು ಹೇಳ್ತಾ ಇದ್ದಾರೆ ರೆಡ್ ಸಾಯಿಲಲ್ಲಿ ಸಾವಯವ ಅಂಶ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಸೊ ಇಟ್ ಈಸ್ ನಾಟ್ ದ್ಯಾಟ್ ಮಚ್ ಫರ್ಟೈಲ್ ಅಂತ ಇದರಿಂದ ನಾವು ಅರ್ಥ ಮಾಡ್ಕೋಬೇಕು ಓಕೆ ಅದೇ ಪಾಯಿಂಟನ್ನು ಕೊಟ್ಟಿದ್ದೀನಿ ಕೊನೆಗೆ ನೋಡಿ ನಾನು ಈ ಮೇಲಿನ ಕಾರಣದಿಂದ ಅಷ್ಟೊಂದು ಫಲವತ್ತಾಗಿ ಇರುವುದಿಲ್ಲ ಏನೇನು ಇದರಲ್ಲಿ ಉಪ್ಪಿನ ಅಂಶ ಇರ್ತದೆ ರೈಟ್ ಸುಣ್ಣ ಇರ್ತದೆ ಸಾವಯವದ ಅಂಶಗಳು ತುಂಬ ಕಡಿಮೆ ಇದಾವೆ ಬಿಕಾಸ್ ಆಫ್ ಆಲ್ ದಿಸ್ ಇದನ್ನು ಏನಂತ ಕರೀತೀವಿ ನಾವು ಅಷ್ಟೊಂದು ಫಲವತ್ತಾಗಿ ಇರುವ ಮಣ್ಣು ಅಲ್ಲ ಅಂತ ಹೇಳ್ತೀವಿ ನೆಕ್ಸ್ಟ್ ನೀರನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯ ಕೂಡ ತುಂಬಾ ಕಡಿಮೆ ಈ ಪಾಯಿಂಟನ್ನು ಕೂಡ ನೀವು ನೆನಪಿಟ್ಟುಕೊಳ್ಳಿ ವಾಟರ್ ರಿಟೆನ್ಷನ್ ಕೆಪಾಸಿಟಿ ವೆರಿ ಲೋ ವಾಟರ್ ರಿಟೆನ್ಷನ್ ಕೆಪಾಸಿಟಿ ಇಸ್ ವೆರಿ ಲೋ ಯಾವ ಸಾಯಿಲ್ಗೆ ರೆಡ್ ಸಾಯಿಲ್ಗೆ ನೆಕ್ಸ್ಟ್ ಪಾಯಿಂಟ್ ಯಾವೆಲ್ಲ ಬೆಳೆಗಳನ್ನು ಬೆಳಿಬೋದಪ್ಪ ಈ ಕೆಂಪು ಮಣ್ಣಲ್ಲಿ ನೆನಪಿಟ್ಕೊಳ್ಳಿ ರಾಗಿ ನವಣೆ ಸಜ್ಜೆ ಜೋಳ ಹಾರಕ ಎಲ್ಲ ಬೆಳೆಗಳನ್ನು ಬೆಳೀಬಹುದು ಸಪೋಸ್ ನೀರಿನ ಸೌಲಭ್ಯ ಸ್ವಲ್ಪ ಜಾಸ್ತಿ ತಂದ್ಕೊಳ್ಳಿ ಸೊ ಈ ಪಾಯಿಂಟ್ ಏನು ಹೇಳಿದ್ದೀನಿ ನೀರು ಕಡಿಮೆ ಇದ್ದರೂ ಬೆಳಿಬಹುದು ಇದು ಓಕೆ ನೀರು ಕಡಿಮೆ ಇದ್ದರೂ ಸಪೋಸ್ ಸ್ವಲ್ಪ ನಮ್ಮ ಹೊಲಗಳಲ್ಲಿ ನೀರು ಜಾಸ್ತಿ ಇದಪ್ಪ ಅಂಥ ಸಮಯದಲ್ಲಿ ಕೆಂಪು ಮಣ್ಣಿದ್ರೂ ಕೂಡ ಕಬ್ಬಾಗಿರ್ಬಹುದು ಹತ್ತಿ ಆಗಿರಬಹುದು ಆಲೂಗಡ್ಡೆ ಹಾಗೆ ತರಕಾರಿಗಳನ್ನು ಬೆಳಿಬಹುದು ಇನ್ ಕೇಸ್ ದೆರ್ ಈಸ್ ಅ ಗುಡ್ ಅಮೌಂಟ್ ಆಫ್ ವಾಟರ್ ನೆಕ್ಸ್ಟ್ ಪಾಯಿಂಟ್ ಕೆಂಪು ಮಣ್ಣು ಯಾವೆಲ್ಲ ಜಾಗದಲ್ಲಿ ನೋಡ್ತೀವಿ ನಮ್ಮ ಕರ್ನಾಟಕದಲ್ಲಿ ತುಮಕೂರು ಬೆಂಗಳೂರು ರಾಮನಗರ ಚಿಕ್ಕಬಳ್ಳಾಪುರ ಕೋಲಾರ ಚಾಮರಾಜನಗರ ಮಂಡ್ಯ ಹಾಗೆ ಮೈಸೂರು ಸೊ ಇದರಿಂದ ಏನು ಗೊತ್ತಾಯಿತು ಕರ್ನಾಟಕ ಮ್ಯಾಪ್ ಅಂತ ಕನ್ಸಿಡರ್ ಮಾಡಿದರೆ ಇದನ್ನು ಜಾಸ್ತಿ ಈ ಭಾಗದಲ್ಲಿ ನಾವು ಕೆಂಪು ಮಣ್ಣು ಇರೋದನ್ನು ಕನ್ಸಿಡರ್ ಮಾಡ್ತೀವಿ ನೋಡ್ಕೋತೀವಿ ಅಲ್ವಾ ತುಮಕೂರು ಬೆಂಗಳೂರು ರಾಮನಗರ ಚಿಕ್ಕಬಳ್ಳಾಪುರ ಕೋಲಾರ ಚಾಮರಾಜನಗರ ಮಂಡ್ಯ ಎಲ್ಲ ಎಲ್ಲಿ ಬರ್ತಾವೆ ಇದೇ ಒಂದು ಜಾಗದಲ್ಲಿ ಬರ್ತಕ್ಕಂಥದ್ದು ಕರ್ನಾಟಕದ ದಕ್ಷಿಣ ಭಾಗ ಅಂತ ಕೂಡ ಹೇಳ್ಬೋದು ನೀವು ದ ದಕ್ಷಿಣದ ಭಾಗ ಸರಿನಾ ನೆಕ್ಸ್ಟ್ ಲೈಟ್ ಮು ಮುಂದಿನ ಮನೆ ಯಾವುದಪ್ಪ ಅಂತ ನೋಡಿದರೆ ಕಪ್ಪು ಮನು ದ್ಯಾಟ್ ಈಸ್ ಬ್ಲ್ಯಾಕ್ ಸಾಯಿಲ್ ಬ್ಲ್ಯಾಕ್ ಸಾಯಿಲ್ ಈ ಮಣ್ಣು ಹೆಂಗ್ ಉಟ್ ಗೊತ್ತದ ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ಹುಟ್ಟುತ್ತದೆ ಯಾವ ಒಂದು ಶಿಲೆಯ ಶಿಥಲೀಕರಣ ಬಸಾಲ್ಟ್ ನೆನಪಿಟ್ಕೊಳ್ಳಿ ಕೇಳಬಹುದು ಪ್ರಶ್ನೆಯನ್ನ ಬಸಾಲ್ಟ್ ಶಿಲೆಯ ಶಿಥಲೀಕರಣ ಶಿಥಲೀಕರಣ ಅಂದರೆ ಏನು ಸರ್ ಸಿಂಪಲ್ ಆಗಿ ಹೇಳಿ ಶಿಥಲೀಕರಣ ಅಂದರೆ ಒಡೆದು ಹೋಗ್ತಕ್ಕಂಥದ್ದು ಸ್ಪ್ಲಿಟ್ ಆಗ್ತಕ್ಕಂಥದ್ದು ಓಕೆ ಸಪೋಸ್ ಇದು ಒಂದು ಕಲ್ಲಿದೆ ಅಂದ್ಕೊಳ್ಳಿ ಇದೇನಾಗ್ತದೆ ಸಾವಿರಾರು ಸಣ್ಣ 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 ತುಣುಕುಗಳಾಗಿ ಸ್ಪ್ಲಿಟ್ ಆಗೋದು ಇದನ್ನು ಏನಂತೀವಿ ನಾವು ಶಿಥಿಲೀಕರಣ ಅಂತೀವಿ ಹಾಗೆ ಈ ಕಪ್ಪು ಮನೆ ಅನ್ನೋದಲ್ಲ ಬಸಾಲ್ಟ್ ಅಂತ ಶಿಲೆಯ ಶಿಥಿಲೀಕರಣದಿಂದ ಬಸಾಲ್ಟ್ ಶಿಲೆಯ ಚೂರಿನಿಂದಾಗಿ ಕಪ್ಪು ಮಣ್ಣು ಉಟ್ಕೊಳ್ತದ ಅಂತ ನಿಮ್ಗೆ ಗೊತ್ತಿರಬೇಕು ಈ ಕಪ್ಪು ಮಣ್ಣಲ್ಲಿ ಯಾವೆಲ್ಲ ಅಂಶಗಳು ಜಾಸ್ತಿ ಇರ್ತಾವ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಹಾಗೆ ಕಬ್ಬಿನ ಓಕೆ ಈ ಅಂಶಗಳು ಕಂಡು ಬರುವ ಸಲುವಾಗಿ ಇದಕ್ಕೆ ನಾವು ಕಪ್ಪು ಮಣ್ಣು ಅಂತ ಹೇಳ್ತೀವಿ ಅಂದ್ರೆ ಅದರ ಸಲುವಾಗಿಯೇ ಬ್ಲ್ಯಾಕ್ ಕಲರ್ ಬಂದಿದೆ ಅಂತ ಹೇಳ್ತೀವಿ ನೆನಪಿಟ್ಕೊಳ್ಳಿ ಈ ಪಾಯಿಂಟನ್ನು ಕೂಡ ಹೆಚ್ಚಾಗಿ ಮ್ಯಾಗ್ನೀಸಿಯಮ್ ಅಲ್ಯೂಮಿನಿಯಂ ಫೆರಸ್ ಕಂಡು ಬರುತ್ತದೆ ಹಾಗಾಗಿ ಇದರ ಬಣ್ಣ ಕಪ್ಪು ನೆಕ್ಸ್ಟ್ ಪಾಯಿಂಟ್ ದಿಸ್ ಈಸ್ ಸೂಪರ್ ಇಂಪಾರ್ಟೆಂಟ್ ಈ ಮಣ್ಣಿಗೆ ಬೇರೆ ಬೇರೆ ಯಾವ ಹೆಸರುಗಳಿಂದ ಕರೀತಾರಂತ ಎಕ್ಸಾಮಲ್ಲಿ ಕೇಳ್ತಾರ ಇದಕ್ಕೆ ಎರೆ ಮಣ್ಣು ಅಂತೇಳಿ ಕರೀತಾರ ಎರೆ ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಅಂತೇಳಿ ಕರೀತಾರ ಈ ಎರಡನ್ನೂ ಕೂಡ ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾರೆ ನಮ್ಮ ಕೆ ಪಿ ಎಸ್ ಸಿ ರಿಲೇಟೆಡ್ ಎಕ್ಸಾಮಲ್ಲಿ ಸೊ ನೆನಪಿಟ್ಕೊಳ್ಳಿ ಎರೆ ಮಣ್ಣು ಕಪ್ಪು ಹತ್ತಿ ಮಣ್ಣು ಎಂದರೆ ಕಪ್ಪು ಮಣ್ಣು ಎಂದರ್ಥ ಓಕೆ ಹೋಪ್ ನಿಮಗೆ ಕ್ಲಿಯರ್ ಆಯಿತು ಈ ಮಣ್ಣಿನ ಒಂದು ಲಕ್ಷಣ ಏನಪ್ಪ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನಪ್ಪ ನಮಗೆ ಎಕ್ಸಾಮ್ ಕೂಡ ಇಂಪಾರ್ಟೆಂಟ್ ಹಾಗೆ ಫಾರ್ಮ್ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನಂದರೆ ಈ ಮಣ್ಣು ಹೆಚ್ಚು ಅವಧಿಯ ತನಕ ನೀರನ್ನು ಹಿಡಿದುಕೊಳ್ಳುತ್ತದೆ ರೆಡ್ ಸಾಯಿಲ್ ಅಧ್ಯಯನ ಮಾಡಬೇಕಾದಾಗ ಸಮಯದಲ್ಲಿ ಏನು ಹೇಳಿದೆ ನಾನು ರೆಡ್ ಸಾಯಿಲ್ಗೆ ವಾಟರ್ ರಿಟೆನ್ಷನ್ ಕೆಪಾಸಿಟಿ ತುಂಬ ಕಡಿಮೆ ಅಂತ ಹೇಳಿದೆ ಆದರೆ ಅದರ ವಿರುದ್ಧ ಕಪ್ಪು ಮಣ್ಣಲ್ಲಿ ಏನಾಗ್ತದೆ ವಾಟರ್ ರಿಟೆನ್ಷನ್ ಕೆಪಾಸಿಟಿ ಈಸ್ ವೆರಿ ವೆರಿ ಹೈ ಅದಕ್ಕೋಸ್ಕರನೇ ನೋಡಿ ನೀವು ಕಪ್ಪು ಮಣ್ಣನ್ನು ಹೊಂದಿರತಕ್ಕಂಥ ರೈತರು ಒಂದು ಸಲ ಏನಾದರೂ ಮಳೆ ಆದರೆ ತಿಂಗಳಾನುಗಟ್ಲೆ ಅವರ ಹೊಲಕ್ಕೆ ಹೋಗೋದಿಲ್ಲ ಯಾಕೆ ಹೇಳಿ ನೀರನ್ನು ಹಾಯಿಸುವ ಅವಶ್ಯಕತೆನೇ ಇರೋದಿಲ್ಲ ಮಣ್ಣು ಅಷ್ಟೊಂದು ಸದೃಢವಾಗಿರ್ತದ ಇಟ್ ಈಸ್ ಹ್ಯಾವಿಂಗ್ ದ ಹೈ ವಾಟರ್ ರಿಟೆನ್ಸಿನ್ ಕೆಪಾಸಿಟಿ ನೋ ನೀಡ್ ಟು ಸಪ್ಲೈ ದ ವಾಟರ್ ಅಗೇನ್ ಆ್ಯಂಡ್ ಅಗೇನ್ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ನಮ್ಮ ದೈನಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಮಾಹಿತಿನೇ ಅವ್ರು ಕೊಟ್ಟಿರ್ತಕ್ಕಂಥದ್ದು ನಥಿಂಗ್ ಎಲ್ಸ್ ದೇ ಹ್ಯಾವ್ ರಿಟರ್ನ್ ಹಿಯರ್ ನೆಕ್ಸ್ಟ್ ಪಾಯಿಂಟ್ ಯಾವೆಲ್ಲ ಬೆಳೆಗಳನ್ನು ಬೆಳೀಬಹುದಪ್ಪ ಕಪ್ಪು ಮಣ್ಣಲ್ಲಿ ಹತ್ತಿ ಬೆಳಿಬಹುದು ಜೋಳ ಬೆಳಿಬಹುದು ಸೂರ್ಯಕಾಂತಿ ಬೆಳಿಬಹುದು ಮೆಣಸಿನಕಾಯಿ ಬೆಳಿಬಹುದು ಕಬ್ಬು ಬೆಳಿಬಹುದು ಈರುಳ್ಳಿ ಬೆಳಿಬಹುದು ಹಾಗೆ ಭತ್ತವನ್ನು ಕೂಡ ನಾವು ಈ ಕಪ್ಪು ಮಣ್ಣಲ್ಲಿ ಬೆಳಿಬಹುದು ಹತ್ತಿ ಅಂತೂ ಗೊತ್ತೇ ಇದೆ ನಮಗೆ ಯಾಕಂದರೆ ಕಪ್ಪು ಹತ್ತಿ ಮಣ್ಣಂತ ಕೂಡ ಫೇಮಸ್ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ಈ ಎಲ್ಲ ಬೆಳೆಗಳನ್ನು ನಾವು ಬೆಳೆಯಬಹುದಾಗಿದೆ ಮುಂದಿನ ಸ್ಲೈಡ್ ಈ ಮಣ್ಣು ಜಾಸ್ತಿ ಎಲ್ಲಿ ಕಂಡು ಬರ್ತದಪ್ಪ ಕೆಂಪು ಮಣ್ಣು ದಕ್ಷಿಣ ಭಾಗದಲ್ಲಿ ಕಂಡು ಬರ್ತದೆ ಅಂತ ನಮ್ಗೆ ಗೊತ್ತಾಯಿತು ಸರ್ ಅದೇ ರೀತಿ ಕಪ್ಪು ಮಣ್ಣು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಕಂಡು ಬರ್ತದೆ ನಮ್ಮ ಉತ್ತರ ಕರ್ನಾಟಕದಾಗ ಜಾಸ್ತಿ ಕಪ್ಪು ಮಣ್ಣು ಇರೋದನ್ನು ನಾವು ನೋಡ್ತೀವಿ ಅದನ್ನೇ ಕೊಟ್ಟಿದ್ದೀನಲ್ವ ಈ ಮಣ್ಣು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಕಂಡು ಬರ್ತದ ಯಾವೆಲ್ಲ ಜಿಲ್ಲೆಗಳು ಧಾರವಾಡ ಬಳ್ಳಾರಿ ಗದಗ ಬೆಳಗಾವಿ ಚಿತ್ರದುರ್ಗ ಕೊಪ್ಪಳ ಕಲಬುರಗಿ ಬಾಗಲಕೋಟೆ ಹಾಗೆ ಚಾಮರಾಜನಗರ ಈ ಎಲ್ಲ ಜಿಲ್ಲೆಗಳಲ್ಲಿ ನಾವೇನು ನೋಡ್ತೀವಿ ಬ್ಲ್ಯಾಕ್ ಸಾಯಿಲ್ ನೋಡ್ತೀವಿ ಸರ್ ಬ್ಲ್ಯಾಕ್ ಸಾಯಿಲ್ ಅಂದರೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಬ್ಲ್ಯಾಕ್ ಸಾಯಿಲ್ ಇರ್ತದನಾ ನಥಿಂಗ್ ಲೈಕ್ ದ್ಯಾಟ್ ಅಧಿಕ ಪ್ರಮಾಣದಲ್ಲಿ ನೋಡ್ತೀವಂತ ಅರ್ಥ ಮಾಡ್ಕೋಬೇಕು ನೀವು ಓಕೆ ಕಪ್ಪು ಮಣ್ಣು ಉತ್ತರ ಕರ್ನಾಟಕ ಪೂರ್ತಿ ಅದೇ ಇದೆ ಅಂತಲ್ಲ ಬೇರೆ ಮಣ್ಣು ಕೆಂಪು ಮಣ್ಣು ಸಿಗ್ತದೆ ಉತ್ತರ ಕರ್ನಾಟಕದಲ್ಲಿ ಇಲ್ಲ ಅಂತಲ್ಲ ಬಟ್ ವೆರಿ ಮಿನಿಮಮ್ ಅಮೌಂಟ್ ಅಂತ ತಿಳ್ಕೋಬೇಕು ಹೈಯೆಸ್ಟ್ ಸಿಗೋದು ಕಪ್ಪು ಮಣ್ಣು ಅನ್ನೋ ಥರ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಸರಿನಾ ನೆಕ್ಸ್ಟ್ ಸ್ಲೈಡ್ ನೆಕ್ಸ್ಟ್ ನಾವು ಜಂಬಿಟ್ಟಿಗೆ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋಣ ಜಂಬಿಟ್ಟಿಗೆ ಮಣ್ಣು ಎಲ್ಲಿ ಕಾಣ್ತೀವಿ ಜಂಬಿಟ್ಟಿಗೆ ಮಣ್ಣ ಎಲ್ಲೆಲ್ಲಿ ಜಾಸ್ತಿ ಮಳೆ ಆಗ್ತದಲ್ಲ ಅಂಥ ಪ್ರದೇಶದಲ್ಲಿ ಜಂಬಿಟ್ಟಿಗೆ ಮಣ್ಣನ್ನು ಕಾಣ್ತೀವಿ ಇಲ್ಲಿ ಎಲ್ಲಿ ಜಾಸ್ತಿ ಮಳೆ ಆಗ್ತದ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಒಂದು ಓಡ್ತಾ ಇದೆ ಎಲ್ಲಿ ಆಗ್ತದಪ್ಪ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಮಳೆ ಆಫ್ಕೋರ್ಸ್ ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಬೆಳಗಾವಿ ಅಥವಾ ಮಲೆನಾಡು ಜಿಲ್ಲೆಗಳಲ್ಲಿ ಜಾಸ್ತಿ ಆಗ್ತದ ಅಲ್ವಾ ಸೊ ಅಲ್ಲಿ ನಾವೇನು ಮಾಡ್ತೀವಿ ಜಂಬಿಟ್ಟಿಗೆ ಮಣ್ಣು ಇರೋದನ್ನು ಕಾಣ್ತೀವಿ ಕೊನೆಗೆ ಪಾಯಿಂಟ್ ಅದನ್ನೇ ಕೊಟ್ಟಿದ್ದೀವಿ ನೋಡಿ ಇಲ್ಲಿ ನಾನು ಉಡುಪಿ ದಕ್ಷಿಣ ಕನ್ನಡ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಬೆಳಗಾವಿ ಮಲೆನಾಡು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಾಣಬಹುದು ಈ ಜಂಬಿಟ್ಟಿಗೆ ಮಣ್ಣ ಯಾಕಂದರೆ ಹೈಯೆಸ್ಟ್ ಮಳೆ ಆಗೋದು ಅಲ್ಲೇ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ನೆಕ್ಸ್ಟ್ ಪಾಯಿಂಟ್ ನೀರಿನಲ್ಲಿ ಕರಗುವ ಸುಣ್ಣ ಮತ್ತು ಸಿಲಿಕೇಟ್ಗಳು ಮಳೆಯ ನೀರಿನಲ್ಲಿ ಕರಗಿ ಮಣ್ಣಿನ ಕೆಳಭಾಗಕ್ಕೆ ಸಾಗಿಸಲ್ಪಡ್ತದ ಓಕೆ ಈ ಮಣ್ಣಿನ ಒಂದು ಲಕ್ಷಣ ಏನಪ್ಪಾ ಅಂತ ನೋಡಿದರೆ ಈ ಮನೆಯೊಳಗಡೆ ಸುಣ್ಣ ಮತ್ತು ಸಿಲಿಕೇಟ್ ಇರ್ತದ ಆದರೆ ಸಿಕ್ಕಾಪಡೆ ಮಳೆ ಆಗುವ ಕಾರಣಕ್ಕೆ ಏನಾಗ್ತದ ಈ ಅಂಶಗಳು ಮಣ್ಣಿನ ತಳಭಾಗಕ್ಕೆ ಹೋಗ್ತದ ಸೊ ಜಸ್ಟ್ ಇಮ್ಯಾಜಿನ್ ಈ ರೀತಿ ಒಂದು ಮಣ್ಣಿನ ಪದರು ಇಷ್ಟು ದಪ್ಪ ಇದೆ ಅನ್ಕೊಳ್ಳಿ ಸೊ ಕಂಟಿನ್ಯೂಸ್ ಇಲ್ಲಿ ಮಳೆ ಆಗ್ತಾ 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 ಏನಾಗ್ತದೆ ಈ ಮಣ್ಣಿನೊಳಗಡೆ ಇರ್ತಕ್ಕಂಥ ಸುಣ್ಣ ಮತ್ತು ಸಿಲಿಕೇಟ್ ಕೆಳಗಡೆ ಬಂದು ಡೆಪಾಸಿಟ್ ಆಗ್ತದ ಓಕೆ ಆ ಪಾಯಿಂಟನ್ನು ಅವ್ರಿಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕರಗೋದು ಇಲ್ಲಿ ಬಂದು ಕೂಡ್ತದ ಸರ್ ಕರಗ್ಲಾರ್ದು ಎಲ್ಲಿ ಕೂಡ್ತದ ಡೆಫಿನೆಟ್ಲಿ ಅದ್ರ ಮೇಲೆ ಬಂದು ಕೂಡದ ಕರಗ್ಲಾರ್ದು ಯಾವುದಾದ್ರು ಬರ್ತದೆ ಸರ್ ಇದರಲ್ಲಿ ಕಬ್ಬಿನ ಮತ್ತು ಅಲ್ಯೂಮಿನಿಯಂ ಓಕೆ ಅದೇ ಇದೆಯಲ್ವಾ ಪಾಯಿಂಟು ಕರಗದ ಕಬ್ಬಿನ ಮತ್ತು ಅಲ್ಯುಮಿನಿಯಂಗಳು ಮೇಲೆ ಉಳಿಯುತ್ತವೆ ಕರಗುವ ಸುಣ್ಣ ಮತ್ತು ಸಿಲಿಕೇಟ್ ಕೆಳಗಡೆ ಬಂದು ಕೂಡುತ್ತದೆ ಅಲ್ವಾ ಹೋಪ್ ನಿಮಗೆ ಕ್ಲಿಯರ್ ಆಯಿತು ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಏನದ ಈ ಮಣ್ಣು ಮಳೆಗಾಲದಲ್ಲಿ ಮೃದುವಾಗಿರುತ್ತದೆ ಹಾಗೆ ಬೇಸಿಗೆಯಲ್ಲಿ ಗಟ್ಟಿಯಾಗುತ್ತದೆ ಇದನ್ನು ಎಕ್ಸಾಮಲ್ಲಿ ಕೇಳಿದಾರ ಈ ಒಂದು ಲಕ್ಷಣ ಯಾವ ಮಣ್ಣಿಂದು ಯಾವ ಲಕ್ಷಣ ಮಳೆಗಾಲದಲ್ಲಿ ಸಾಫ್ಟ್ ಆಗೋದು ಬೇಸಿಗೆ ಬಂದ ತಕ್ಷಣ ಹಾರ್ಡ್ ಆಗೋದು ಇದು ಜಂಬಿಟ್ಟಿಗೆ ಮಣ್ಣಿನ ಒಂದು ಲಕ್ಷಣ ಆಗಿರ್ತಕ್ಕಂಥದ್ದು ಇದ್ರ ಉಪಯೋಗ ಏನಪ್ಪಾ ಅಂತ ನೋಡಿದರೆ ಇದನ್ನು ಕಟ್ಟಡಗಳನ್ನು ಕಟ್ಟಲು ಬಳಕೆ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಕಟ್ಟಡಗಳನ್ನು ಕಟ್ಟಲು ಬಳಕೆ ಮಾಡುವ ಮಣ್ಣು ಜಂಬಿಟ್ಟಿಗೆ ಮಣ್ಣು ನೆಕ್ಸ್ಟ್ ಈ ಮಣ್ಣಿನಲ್ಲಿ ಯಾವೆಲ್ಲ ಬೆಳೆಗಳನ್ನು ಬೆಳೀಬಹುದು ಗೋಡಂಬಿ ಕಾಫಿ ಚಹಾ ಏಲಕ್ಕಿ ಮೆಣಸು ರಬ್ಬರ್ ಸೊ ಈ ಎಲ್ಲ ಬೆಳೆಗಳನ್ನು ನಾವು ಜಂಬಿಟ್ಟಿಗೆ ಮಣ್ಣಿನಲ್ಲಿ ಬೆಳೀಬಹುದಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ಬರೋ ಮಣ್ಣು ಕರಾವಳಿಯ ಮೆಕ್ಕಲು ಮಣ್ಣು ಸೊ ಹೆಸರನ್ನು ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಎಲ್ಲಿ ಕಂಡು ಬರ್ತದೆ ಕರಾವಳಿ ಎಲ್ಲೆಲ್ಲಿ ಕಂಡು ಬರ್ತದ ಆ ಜಾಗದಾಗ ಈ ಮಣ್ಣು ಕಂಡು ಬರ್ತದೆ ಕರ್ನಾಟಕ ಅಂತ ಕನ್ಸಿಡರ್ ಮಾಡಿದ ಕರಾವಳಿ ಪ್ರದೇಶ ಹೊಂದಿರತಕ್ಕಂಥ ಪ್ಲೇಸ್ಗಳು ಯಾವ್ಯಾವುದು ಅಫ್ಕೋರ್ಸ್ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಸೊ ಈ ಜಿಲ್ಲೆಗಳಲ್ಲಿ ನಾವು ಈ ಥರನಾಗಿರ್ತಕ್ಕಂಥ ಮಣ್ಣನ್ನು ನೋಡ್ತೀವಿ ಓಕೆ ಫಸ್ಟ್ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯಿತು ಯಾವ ರೀತಿಯಾಗಿ ಉಟ್ಕೊಳ್ತದೆ ಈ ಮಣ್ಣು ಅದು ಎರಡನೇ ಪಾಯಿಂಟ್ ಯಾವ ರೀತಿ ಅಂದರೆ ನದಿ ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಟ್ಟ ಮಣ್ಣು ಸಮುದ್ರದ ತೀರದಲ್ಲಿ ಸಂಗ್ರಹವಾಗಿ ನಿರ್ಮಾಣವಾಗಿರುತ್ತದೆ ನದಿಗಳು ಹರಿಯುವಂಥ ಸಮಯದಲ್ಲಿ ಅಥವಾ ಸಮುದ್ರದ ಅಲೆಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಮಣ್ಣು ಓಕೆ ಅದು ಫ್ಲೋ ಆಗ್ಬೇಕಂತ ಸಮಯದಲ್ಲಿ ಮಣ್ಣನ್ನು ಹೊತ್ಕೊಂಡು ಬರುತ್ತಲ್ಲ ಆ ಮನೆ ಮೆಕ್ಕಲು ಮಣ್ಣಾಗಿರ್ತದ ಕರಾವಳಿಯ ಮೆಕ್ಕಲು ಮಣ್ಣು ಆಗಿರ್ತಕ್ಕಂಥದ್ದು ಈ ಮಣ್ಣಿನಲ್ಲಿ ಕೊಳೆತ ಜೈವಿಕ ಅಂಶಗಳು ಸಮೃದ್ಧವಾಗಿರ್ತಾವೆ ಅದಕ್ಕೋಸ್ಕರ ಇದು ಕೂಡ ಏನಾಗ್ತದ ಬೆಳೆ ಬೆಳೀಲಿಕ್ಕೆ ಅತ್ಯಂತ ಸಹಾಯಕಾರಿಯಾಗಿರ್ತಕ್ಕಂಥ ಮನ ಆಗ್ತದೆ ಯಾವೆಲ್ಲ ಬೆಳೆಯನ್ನು ಬೆಳಿಬೋದಪ್ಪ ಈ ಮಣ್ಣಿನಲ್ಲಿ ಭತ್ತ ಗೋಡಂಬಿ ತೆಂಗು ಅಡಿಕೆ ಬಾಳೆ ಎಲ್ಲ ಬೆಳೆಗಳನ್ನು ನಾವು ಕರಾವಳಿಯ ಮೆಕ್ಕಲಿನ ಮಣ್ಣಿನಲ್ಲಿ ಬೆಳೆಯಬಹುದಾಗಿದೆ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ ಕಾನ್ಸೆಪ್ಟ್ ಓಕೆ ನೆಕ್ಸ್ಟ್ ಸ್ಲೈಡ್ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಗೊತ್ತಾಗ್ತಾ ಇದೆ ಕರ್ನಾಟಕದ ಮಣ್ಣುಗಳ ಹಂಚಿಕೆ ಮತ್ತು ಕರ್ನಾಟಕದ ಮಳೆಯ ಹಂಚಿಕೆ ಡಯಾಗ್ರಾಮ ಕೊಟ್ಟಿರ್ತಕ್ಕಂಥದ್ದು ಅಲ್ವಾ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಇದನ್ನು ನೋಡಿ ನೀವು ಅರ್ಥ ಮಾಡ್ಕೋಬೇಕು ಯಾವ ಯಾವ ಜಾಗದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮಳೆಯನ್ನು ನೋಡ್ಬೋದು ಇಂಡಿಕೇಶನ್ ಅನ್ನು ಕೂಡ ಕೊಟ್ಟಿದ್ದಾರೆ ಅವುಗಳನ್ನು ನೋಡಿ ಕಂಪಾರಿಸನ್ ಮಾಡ್ಕೊಳ್ಳಿ ಕರ್ನಾಟಕದ ಯಾವ ಯಾವ ಭಾಗದಲ್ಲಿ ಯಾವ ರೀತಿಯ ಮಣ್ಣು ಹಾಗೆ ಯಾವ ರೀತಿಯ ಮಳೆ ನೆಕ್ಸ್ಟ್ ಲೈಟ್ ಸೊ ಇದಿಷ್ಟು ಥೈರಿ ಪಾಠ ಆಯಿತು ಇವಾಗ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲೇ ಪ್ರಶ್ನೆ ಏನದ ಕೆಂಪು ಮಣ್ಣು ಕೆಂಪಾಗಿರಲು ಕಾರಣವೇನು ವೈ ದ ರೆಡ್ ಸಾಯಿಲ್ ಈಸ್ ಇನ್ ರೆಡ್ ಕಲರ್ ಅಂತ ಆಪ್ಷನ್ ಬಂದ್ಬಿಟ್ಟು ಕಬ್ಬಿಣದ ಡೈಆಕ್ಸೈಡ್ ಸಲ್ಪರ್ ಡೈಆಕ್ಸೈಡ್ ಮೆಗ್ನೀಸಿಯಂ ಡೈಆಕ್ಸೈಡ್ ಹಾಗೆ ಕ್ರೋಮಿಯಂ ಸರಿಯಾಗಿರ್ತಕ್ಕಂಥ ಉತ್ತರ ಈ ಪ್ರಶ್ನೆಗೆ ಆಪ್ಷನ್ ಒಂದು ಓಕೆ ಇವನ್ ನಾವು ತೆರಿ ಕ್ಲಾಸ್ ಡಿಸ್ಕಸ್ ಮಾಡಬೇಕಾದಂಥ ಸಮಯದಲ್ಲಿ ಕೂಡ ಹೇಳಿದ್ದೆ ಇದು ಇಂಪಾರ್ಟೆಂಟ್ ಅಂತ ನಾವು ಪ್ರೀವಿಯಸ್ ಪ್ರೀವಿಯಸ್ ಎಕ್ಸಾಮ್ಗಳಲ್ಲಿ ಕೇಳಿದಾರ ಸೊ ನೆನ್ಪಿಟ್ಕೊಳ್ಳಿ ಎರಡನೇ ಪ್ರಶ್ನೆ ಕರ್ನಾಟಕವು ಯಾವ ಋತುಮಾನಗಳಲ್ಲಿ ಅತ್ಯಂತ ಕಡಿಮೆ ಮಳೆಯನ್ನು ಪಡಿತದ ಆಪ್ಷನ್ ಬಂದ್ಬಿಟ್ಟು ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಹಾಗೆ ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಮೂರು ಚಳಿಗಾಲದಲ್ಲಿ ಶೇಕಡ ಒಂದು ಪರ್ಸೆಂಟ್ ಮಾತ್ರ ಈ ಚಳಿಗಾಲ ಮಳೆಯನ್ನು ತರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಮಾನ್ಸೂನ್ ಮಾರುತಗಳು ಕರ್ನಾಟಕದ ಯಾವ ಭಾಗಕ್ಕೆ ಅಧಿಕ ಮಳೆಯನ್ನು ತರುತ್ತವೆ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಮಾನ್ಸೂನ್ ಮಾರುತಗಳು ದಟ್ ಇಸ್ ನಥಿಂಗ್ ಬಟ್ ನೈಋತ್ಯ ಮಾನ್ಸೂನ್ ಮಾರುತಗಳು ಆಪ್ಷನ್ ಏನಿದೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಮೈದಾನ ಪ್ರದೇಶ ಮೇಲಿನ ಎಲ್ಲವೂ ಮೇಲಿನ ಎಲ್ಲವೂ ಆಗಲ್ಲ ಮೈದಾನ ಪ್ರದೇಶ ಆಗಲ್ಲ ಪಶ್ಚಿಮ ಭಾಗ ಘಟ್ಟಗಳ ಪೂರ್ವ ಭಾಗ ಅಲ್ಲ ಸರಿ ಉತ್ತರ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ನಮ್ಮ ತೇರಿ ಕ್ಲಾಸಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದೀವಲ್ಲ ಅದರ ಮೇಲೇನೇ ಪ್ರಶ್ನೆಗಳು ಬಂದಿದ್ದಾವೆ ನಮ್ಮ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಅದೇ ಪ್ರಶ್ನೆಗಳನ್ನು ನಾನಿಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೋಪ್ ನಿಮಗೆ ಎಲ್ಲ ಕ್ಲಾರಿಟಿ ಸಿಗ್ತಾ ಇದೆ ಇವಾಗ ಅಲ್ವಾ ನೆಕ್ಸ್ಟ್ ಪ್ರಶ್ನೆ ಏನಿದೆ ಬಹಳ ದಿನಗಳ ತನಕ ನೀರನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯ ಯಾವ ಮಣ್ಣಿಗಿದೆ ಹೈಯೆಸ್ಟ್ ವಾಟರ್ ರಿಟೆನ್ಷನ್ ಕೆಪಾಸಿಟಿ ಯಾವ ಮಣ್ಣಿಗಿದೆ ಲ್ಯಾಟ್ರೈಟ್ ಸಾಯಿಲ್ ಕಪ್ಪು ಮಣ್ಣು ಕೆಂಪು ಮಣ್ಣು ಹಾಗೆ ಜಂಬಿಟ್ಟಿಗೆ ಮಣ್ಣು ಸರಿ ಉತ್ತರ ಕಪ್ಪು ಮಣ್ಣು ಬ್ಲ್ಯಾಕ್ ಸಾಯಿಲ್ಗೆ ಹೈಯೆಸ್ಟ್ ರಿಟೆನ್ಷನ್ ಕೆಪಾಸಿಟಿ ಇರ್ತಕ್ಕಂಥದ್ದು ಸರಿ ಉತ್ತರ ಆಪ್ಷನ್ ಎರಡು ಅಲ್ವಾ ನೆಕ್ಸ್ಟ್ ಪ್ರಶ್ನೆ ನಿಮಗಾಗಿ ಏನಪ್ಪಾ ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಪ್ರಕಾರ ಭಾರತದಲ್ಲಿ ಎಷ್ಟು ವಿವಿಧ ರೀತಿಯ ಮಣ್ಣುಗಳಿವೆ ವೆರಿ ಇಂಪಾರ್ಟೆಂಟ್ ಲೆಟ್ ಮಿ ನೋ ದ ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್ ಎಷ್ಟಿದಾವಪ್ಪ ನಮ್ಮ ಭಾರತದ ಅಗ್ರಿಕಲ್ಚರಲ್ ರಿಸರ್ಚ್ ಪ್ರಕಾರ ಎಷ್ಟು ವಿಧವಾದ ಮಣ್ಣು ನಾವು ಕ್ಯಾಟಗರಿ ಅಂತ ಪ್ರಶ್ನೆ ಇರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇದನ್ನು ಪ್ರಿವಿಯಸ್ ಎಸ್ ಎಸ್ ಅಂತ ಎಕ್ಸಾಮ್ಗಳಲ್ಲಿ ಹಲವಾರು ಬಾರಿ ಕೇಳಿದಾರೆ ದಯವಿಟ್ಟು ಇದರ ಬಗ್ಗೆ ನೀವು ಸರ್ಚ್ ಮಾಡಿ ಗೂಗಲಲ್ಲಿ ಗೊತ್ತಿದ್ರೆ ಕಮೆಂಟ್ ಕೂಡ ಮಾಡಿ ಅಲ್ವಾ ಸೊ ಇಷ್ಟೊತ್ತು ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ಗೈಸ್ ಅಗೈನ್ ಇಫ್ ಯು ಆರ್ ನಾಟ್ ಇಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಫಾರ್ ನೌ